ತುಮಕೂರು ನಗರ ಕ್ಷೇತ್ರದಿಂದ ಈಗಾಗಲೇ ಎರಡು ಬಾರಿ ಲಗಾಟೆ ಹೊಡೆದಿರುವ ಜೆಡಿಎಸ್ ಪಕ್ಷದ ಉರಿಯಾಳು ಕೆಳೆಯರ ಬಳಗದ ನೀರ್ ಗೋವಿಂದರಾಜು ತನ್ನ ಹಳೆ ವರ್ಷೆ ಶುರು ಮಾಡಿದಾನೆ ಅಂದ್ರೆ ದೇವಸ್ಥಾನಗಳಿಗೆ ಕಾರ್ಯಕರ್ತರು ಮುಖಂಡರನ್ನ ಪರ್ಯಟನೆ ಮಾಡಿಸುವ ತನ್ನ ಹಳೇ ಚಾಳಿಗೆ ಇಳಿದಿದ್ದಾನೆ ಪರ್ಯಟನೆ ಮಾಡಿಸಿದ್ರೆ ಏನು ಸಮಸ್ಯೆ ಇಲ್ಲ ಬಟ್ ಆಣೆ ಪ್ರಮಾಣ ಮಾಡಿಸುವ ಕಸುಬಿಗೆ ಇಳಿದಿರುವ ಸಂಗತಿ ಬೆಳಕಿಗೆ ಬಂದಿದೆ ಅಲ್ಲಿಗೆ ಗೋವಿಂದು ಈ ಬಾರಿ ಹ್ಯಾಟ್ರಿಕ್ ಪಲ್ಟಿ ಹೊಡೆಯುವ ತಾಲೀಮಿನಲ್ಲಿ ತೊಡಗಿದ್ದಾನೆ ಅಂತಾಯ್ತು ಅಲ್ವಾ ಹೌದು ಕಳೆದ ಭಾನುವಾರ ಗೋವಿಂದರಾಜು ತುಮಕೂರು ತಾಲೂಕಿನ ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ನಗರದ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಆಣೆ ಪ್ರಮಾಣ ಮಾಡಿಸಲು ಕರೆದುಕೊಂಡು ಹೋಗಿರುವ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಐದಕ್ಕೂ ಹೆಚ್ಚು ಬಸ್ಗಳಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ತೆರಳಿ ಆಣೆ ಪ್ರಮಾಣ ಮಾಡಿರುವ ವಿಡಿಯೋಗಳು ಸಖತ್ ವೈರಲ್ ಆಗಿವೆ ರೀ ಗೋವಿಂದೋ ಈಗಾಗಲೇ ಎರಡು ಬಾರಿ ತಿರುಪತಿಯ ಉಂಡೇನಾಮ ತಿಕ್ಕಿಸಿಕೊಂಡಿರುವ ನಿನಗೆ ಈ ಆಣೆ ಪ್ರಮಾಣ ಅನ್ನೋದು ವರವಲ್ಲ ಬದಲಿಗೆ ಶಾಪವಾಗುತ್ತೆ ಮೊದಲು ನಿಮ್ಮ ಪಕ್ಷದಲ್ಲಿ ಇದ್ದು ನಿಮಗೆ ಅಸಹಕಾರ ತೋರುತ್ತಿರುವವರನ್ನ ಒಂದೆಡೆ ಸೇರಿಸುವ ಕೆಲಸ ಮಾಡಿ ಅದು ಬಿಟ್ಟು ದುಡ್ಡಿದೆ ಅಂತ ಹೇಳಿ ಮಾಡಬಾರದನ್ನ ಮಾಡಿಸಿದ್ರೆ ನಿನಗೆ ಆಗಬಾರದು ಆಗೋದು ಗ್ಯಾರಂಟಿ ಪಕ್ಷದಲ್ಲಿ ನಿನ್ನ ಮಖಡೆ ಮಲಗಿಸುವ ಧೀರರೂ ಶೂರರು ಇದ್ದಾರೆ ಅವರನ್ನ ನಿಮ್ಮ ಹೈಕಮಾಂಡ್ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅದನ್ ಬಿಟ್ಟು ದೇವರುಗಳ ಮೂಲಕ ಬಡಪಾಯಿಗಳನ್ನ ಹಣ ಕೊಟ್ಟು ಕೊಂಡುಕೊಂಡು ಒಂದ್ ವೇಳೆ ಗೆದ್ರು ನೀನು ಜನರ ಸೇವೆ ಮಾಡ್ತೀಯಾ ಅನ್ನೋದಕ್ಕೆ ಏನು ಖಾತ್ರಿ ಇದೆ ಪ್ರಜಾಪ್ರಭುತ್ವವನ್ನೇ ಅಣಕ ಮಾಡುವಂತ ನಿನ್ನಂಥವರು ಜನಪ್ರತಿನಿಧಿಗಳಾದರೆ ಜನರನ್ನ ಮಾರಾಟ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಮಾರಾಯಾ? ಈ ಗೋವಿಂದು ಆಣೆ ಪ್ರಮಾಣದ ಆಟವನ್ನು ತಡೆಯುವಂತೆ ಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಈಗಾಗಲೇ ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿದ್ದು ಮುಂದೆ ಗೋವಿಂದು ಮತ್ಾವ ಆಟಕ್ಕೆ ಮರೆ ಹೋಗ್ತಾನೋ ಕಾದು ನೋಡಬೇಕಿದೆ ಕಳೆದ ಬಾರಿ ಆಣೆ ಪ್ರಮಾಣ ಮಾಡಿಸಿ ದುಡ್ಡು ಹಂಚಿ ಮತ ಎಣಿಕೆ ಆರಂಭದಲ್ಲೇ ಒಳ್ಳೆ ಲೀಡ್ ಗಳಿಸಿದ್ದ ಗೋವಿಂದ್ಗೆ ಪಕ್ಷದ ಮುಖಂಡರೇ ಕೈಕೊಟ್ಟಿದ್ದು ಇತಿಹಾಸ ಜೊತೆಗೆ ಹಣ ಪಡೆದ ಕೆಲ ಮುಖಂಡರು ಕೂಡ ಹಣ ಹಂಚದೆ ಲೂಟಿ ಮಾಡಿದ್ರು ಮತ್ತೆ ನಿಯತ್ತಿನ ಕೆಲವು ಮಂದಿ ಹಣ ಹಿಂದಿರುಗಿಸಿದ್ದು ಮತ್ತೆ ಕೆಲವರ ಹತ್ರ ಪಠಾಲ ಮೂಲಕ ಹಣ ವಾಪಸ್ ಪಡೆದ್ರು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಅದೇನೆ ಇರಲಿ ಗೋವಿಂದ ರಾಜು ಚುನಾವಣೆಯನ್ನ ವಾಮ ಮಾರ್ಗ ಬಿಟ್ಟು ಎದುರಿಸಿದ್ರೆ ಎರಡು ಬಾರಿ ಸೋತಿದ್ದಾನೆ ಅನ್ನೋ ಕರ್ಟೆಸಿಯಾದ್ರೂ ಜನರಿಗೆ ಬರುತ್ತೆ ಇಲ್ಲ ಅಂದ್ರೆ ಅವನೊಬ್ಬ ಅನ್ಫಿಟ್ ಫೆಲೋ ಅಂತ ಮತ್ತೆ ಮತದಾರ ದೂರ ಸರಿಯೋದು ಗ್ಯಾರಂಟಿ ಅಂತಿದೆ ಅವರ ಹಿತಶತ್ರು ಪಡೆ ಬ್ಯೂರೋ ರಿಪೋರ್ಟ್ ಬೆಳಗಿನ ನ್ಯೂಸ್